ಲೈಫ್ ಟುಡೇ ಚಿತ್ರದ ಲಾಂಛನವಾಗಿದೆ. ಧ್ರುವ ಸರ್ಜ ಅವರು ಇದನ್ನು ಪ್ರೇಕ್ಷಕರಿಗೆ ಅರ್ಪಿಸಿದ್ದಾರೆ. ಒಳ್ಳೆಯದಾಗಲಿ, ಏಕೆಂದರೆ ಇಲ್ಲಿ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಒಂದು ಯುವ ತಂಡ, ಈ ತೆರೆಯ ಹಿಂದೆ ಇರೋರೆಲ್ಲರೂ ಕೂಡ ನನ್ನ ಅಚ್ಚುಮೆಚ್ಚಿನ ತಂಡ, ಎಲ್ಲರೂ ಶಿಷ್ಯರೇ ಅಂತ ಹೇಳ್ಬೋದು. ಅವರಲ್ಲಿ ಒಂದು ಅಚ್ಚುಕಟ್ಟುತನ ಇದೆ, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ, ಅದು ನಂಬಿಕೆ ನನಗಿದೆ. ಯಾಕೆ ನಾನು ಮೊದಲು ನಮ್ಮ ತಂಡಕ್ಕೆ ಹೇಳ್ಕೊಡೋದೇ ಅದು. ಈ ಕಲೆ ಅನ್ನೋದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನೇ ಮಾತ್ರ ಅಪ್ಪುಗೊಳ್ಳುತ್ತೆ ಅಂತ ಅದು ಭಾಳ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು, ನಾವು ನೋಡಿರೋದು ಸತ್ಯ ಕೂಡ. ಹಾಗೆ ಇಲ್ಲಿ ಬಹಳಷ್ಟು ಹೊಸಬರು ಇದೀನಿ, ನಿಮ್ಮನ್ನೆಲ್ಲ ಚಿತ್ರರಂಗ ಕೈ ಬೀಸಿ ಪ್ರೀತಿಯಿಂದ ಕರೆದಿದೆ. ನೀವಲ್ಲಿ ಬಂದಿದ್ದೀರಿ, ಈ ಕೆಲವರನ್ನೇ ಒಪ್ಪಿಕೊಳ್ಳೋದು ಅಂತ ಹೇಳಿದೆ, ಅದರಲ್ಲಿ ನಿಮ್ಮನ್ನೇ ಮೊದಲು ಒಪ್ಪಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಹಳಷ್ಟು ಜನಗಳ ಕನಸಿದೆ, ಭವಿಷ್ಯ ಇದೆ, ಒಳ್ಳೇದಾಗಲಿ. ಚಿತ್ರರಂಗಕ್ಕೆ ಎಲ್ಲರೂ ಬರ್ತಾರೆ, ಅಲ್ಲಿ ಸ್ನೇಹಿತರು ಹೇಳಿದ್ರು ಎಲ್ಲರೂ ಬರ್ತಾರೆ, ಆದರೆ ಯಾರು ಸಸ್ಟೈನ್ ಆಗಲ್ಲ ಅಂತ ಗೆಳೆಯರು ಮಿತ್ರರು ಹೇಳಿದ್ರು, ಈಗ ಪ್ರೆಸ್ ಸ್ನೇಹಿತರೊಬ್ಬರು. ಅದು ನಿಜ ಅದು, ಏಕೆಂದರೆ ಇಲ್ಲಿ ಚಿತ್ರರಂಗದಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಸರ್. ಸಸ್ಟೈನ್ ಆಗದೆ ಅದಕ್ಕೆ ತುಂಬ ಎನರ್ಜಿ ಬೇಕು, ಪೇಷನ್ಸ್ ಬೇಕು, ಮೆಟೀರಿಯಲ್ ಬೇಕು, ಆಮೇಲೆ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಹೋಗಬೇಕು. ಅದು ನಿಜವಾಗೂ ಕೂಡ ಸತ್ಯ. ಇವತ್ತಿನ ದಿನ ಸಿನಿಮಾ ಅನ್ನೋದು ಭಾಳ ಚಾಲೆಂಜಿಂಗ್ ವಿಚಾರ. ಇವತ್ತು ಇವತ್ತೇನು ತಂಡ ಇವತ್ತು ಶುರು ಮಾಡಿದೆ ಲೈಫ್ ಟುಡೇ, ಇದು ಅದ್ಭುತವಾದ ಒಂದು ಚಿತ್ರವಾಗಿ ಮೂಡಿ ಬರಲಿ. ಆ ತಂಡದ ಹಿಂದಿರೋ ಎಲ್ರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಕ್ಕಲಿ. ಚಿತ್ರರಂಗದಲ್ಲಿ ನೀವು ಕೂಡ ಹೆಮ್ಮರಗಳಾಗಿ ಬೆಳೀರಿ, ಬಹಳಷ್ಟು ವರ್ಷಗಳು ಸಸ್ಟೈನ್ ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾಯಿ ಜಗನ್ಮಾತೆ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಗೂಗಲ್ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಪಾಗಲ್ ಮಾಡ್ಬಿಡ್ತು. ವೇದಿಕೆ ಮೇಲೆ ನಮ್ಮ ಗುರುಗಳಿದ್ದಾರೆ, ಮಹೇಂದರ್ ಸರು, ಅವರಿಂದನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಅದೇ ಥರ ಈಗ ಕಾಂತಾ ಕನ್ನಳ್ಳಿ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಈಗ ಆಲ್ರೆಡಿ ಒಳ್ಳೆಯ ಹೆಸರು ಮಾಡಿದ್ದಾನೆ. ಇರುವುದೆಲ್ಲ ಒಬ್ಬಟ್ಟು ಅಂತ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದ, ಅನ್ಫಾರ್ಚುನೇಟ್ಲಿ ಅದು ಅಂದ್ಕೊಂಡಂಗೆ ಆಗಿಲ್ಲ. ಬಟ್ ಈಗ ಇನ್ನೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾನೆ, ಲೈಫ್ ಟುಡೇ ಅಂತ. ಟೈಟಲ್ ತುಂಬ ಟ್ರೆಂಡಿ ಆಗಿದೆ, ಸಿನಿಮಾಗೆ ಒಳ್ಳೆಯದಾಗಲಿ. ಎಲ್ಲ ಹೊಸಬ್ರ ತಂಡ ತುಂಬ ಎನರ್ಜಿಯಿಂದ ಮಾಡ್ತಾ ಇದ್ದಾರೆ. ಇಂಥ ಒಂದು ಹೊಸಬ್ರ ತಂಡಕ್ಕೆ ನಮ್ಮ ಧ್ರುವ ಸರ್ಜಾರವರು ಬಂದು ಮೂರ್ತಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಶಿಷ್ಯನ ಪರವಾಗಿ ನಾವು ಥ್ಯಾಂಕ್ಸ್. ಸುದಿ ನಮ್ಮ ಹುಡುಗನೆ, ಮತ್ತು ನಮ್ಮ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ದಾರೆ. ಲೇಖಾ ಟಂಡನ್ ಅವ್ರನ್ನ ನಮ್ಮ ಕೃಷ್ಣರೂಪಿ ಸಿನಿಮಾದಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾದಲ್ಲಿ ಒಳ್ಳೆಯ ಪಾತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಒಬ್ಬ ಹೊಸ ಹೀರೋ. ಸೊ ಹೊಸಬ್ರಿಂದನೇ ಸಿನಿಮಾ ರಂಗ ಯಾವತ್ತೂ ಹೊಸತನದಿಂದ ತುಂಬೋದು, ಮತ್ತು ಹೊಸ ಹೊಸ ಪ್ರಯತ್ನಗಳಾಗೋದು. ಸೊ ಈ ಹೊಸ ಸಿನಿಮಾದಿಂದ, ಲೈಫ್ ಟುಡೇ ಅನ್ನೋ ಸಿನಿಮಾದಿಂದ ಇಲ್ಲಿ ಈ ಸಿನಿಮಾ ಕೆಲಸ ಮಾಡೋ ಎಲ್ಲರೂ ಲೈಫಲ್ಲೂ ಗೋಲ್ಡನ್ ಡೇಸ್ ಬರಲಿ ಅಂತ ಹಾರೈಸ್ತೀನಿ.